ಕೃತಿಕಾ ಅತ್ತಿಗೆಗೂ ಇದಕ್ಕೆ ಏನು ಸಂಬಂಧ? ಸನ್ನಿಧಿ ಅಂಜಲಿ ಒಟ್ಟಿಗೆ ಹೋಗಿತ್ತು. ಅತ್ತಿಗೆಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಅತ್ತಿಗೆ ಹೇಳಕ್ಕಿಂತ ಮುಂಚೆ ಅಣ್ಣ ಹೊರಟೋಗಿದ್ದ. ಅಣ್ಣ ಮನೇಲಿಲ್ಲ ಅನ್ನೋದು ಅತ್ತಿಗೆಗೆ ಆಮೇಲೆ ಗೊತ್ತಾಗಿತ್ತು. ಹಾಗೇನಾದ್ರೂ ಗೊತ್ತಿದ್ರೆ ಅತ್ತಿಗೆ ಮೊದಲೇ ಹೇಳ್ತಿರಲ್ವಾ ಅಣ್ಣನ ಹುಡುಕ್ಬೇಡಿ ನಾನೇ ಕರ್ಕೊಂಡ್ಬರ್ತೀನಿ ಅಂತ? ನಿಂಗೆ ಹೇಳ್ದೆ ಮಾಯಾ, ನಾನು ಆಲ್ರೆಡಿ ತುಂಬಾ ಕನ್ಫ್ಯೂಷನ್ ಇದೆ, ಇನ್ನ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಬೇಡ ಅಂತ. ನಾನು ಸುಳ್ಳು ಹೇಳ್ತಾ ಇಲ್ಲ ಮಾಯಾ. ನಾವೀಗಿರೋ ಪರಿಸ್ಥಿತಿಲಿ ಸುಳ್ಳು ಸತ್ಯಕ್ಕೆ ವ್ಯತ್ಯಾಸನೇ ಇಲ್ಲ. ಸುಳ್ಳು ಸತ್ಯ ತರನೇ ಕಾಣುತ್ತೆ, ಸತ್ಯ ಹೇಳಿದ್ರು ಸುಳ್ಳು ಅಂತ ಅನ್ಸುತ್ತೆ. ಅದ್ರ ಬದಲು ನಾವು ಒಳ್ಳೆ ಟೈಮಿಗೆ ವೇಟ್ ಮಾಡಿ ನಾವು ಮಾತಾಡೋಣ. ಈಗ ಆಗ್ತಿರೋ ರಾಮಾಯಣ ಸಾಲ್ದ, ಇನ್ನೇನ್ ಆಗ್ಬೇಕು? ಸ್ವಾಮೀಜಿ ಹತ್ರ ಮುಹೂರ್ತ ತೋರಿಸ್ಬೇಕು ಇವ್ರಿಗೆಲ್ಲ ಸತ್ಯ ಹೇಳೋಕೆ. ನನ್ಗೆ ಆಗ್ತಾ ಇಲ್ಲ ಸನ್ನಿಧಿ. ಇವರೆಲ್ಲ ಟೆನ್ಷನ್ ಮಾಡ್ಕೊಳ್ಳೋದು, ಮಾವ ಗಾಬರಿ ಆಗೋದು, ಇದೆಲ್ಲ ನೋಡಿ ನೋಡಿ ನನ್ಗೆ ಇರಿಟೇಟ್ ಆಗ್ತಿದೆ. ನನಗೂ ಇರಿಟೇಟ್ ಆಗ್ತಿದೆ ಮಾಯಾ. ಆದ್ರೆ ನಾವೇನು ಮಾಡೋಕ್ಕಾಗಲ್ಲ. ಅವ್ರು ಬರೋ ತನಕ ನಾವು ಕಾಯ್ಲೇಬೇಕು. ಅವ್ರು ಬಂದ್ಮೇಲೆ ಅವ್ರ ಮುಂದೆ ಮಾತಾಡ್ಬೇಕು. ಸನ್ನಿಧಿ ಸ್ವಲ್ಪ ಸುಮ್ಮನೆ ಇರ್ತೀರಾ ಮಾಯಾ? ಅದೇನು ಹೇಳಬೇಕು ಸರಿಯಾಗಿ ಹೇಳಿ. ಗೌತಮಣ್ಣ ಕಾಣೆ ಆಗಿರೋದಕ್ಕೂ ಚಂದ್ರಿಕಾ ಅತ್ತಿಗೆಗೂ ಏನು ಸಂಬಂಧ? ಮಾಯಾ ಪ್ಲೀಸ್, ಅವ್ರು ಫಸ್ಟು ಮನೆಗೆ ಬರಲಿ, ಅವ್ರನ್ನೇ ಕೇಳೋಣ. ನಾನು ಅಂಜಲಿಗೆ ಎಷ್ಟು ಅಂತ ಹೇಳಿದೆ, ಗಡಿಬಿಡಿ ಮಾಡಬೇಡ, ತಾಳ್ಮೆಯಿಂದ ಇರು ಅಂತ. ಅವಳು ನನ್ನ ಮಾತೇ ಕೇಳಿಲ್ಲ, ಈಗ ನೀನು ಹಾಗೆ ಮಾಡ್ತಿದ್ಯಾ? ಪ್ಲೀಸ್ ಮಾಯಾ, ಸ್ವಲ್ಪ ತಾಳ್ಮೆಯಿಂದ ಇರು. ಅದಕ್ಕೆ ಅದೆಲ್ಲರೂ ಸೇರಿಕೊಂಡು ಏನು ವಿಷಯ ಗುಟ್ಟು ಮಾಡ್ತಿದ್ದೀರಾ? ಅದೇನು ಅಂತ ಹೇಳಬಾರ್ದಾ? ನೀವೆಲ್ಲರೂ ಸೇರಿಕೊಂಡು ನಮಗೆ ಟೆನ್ಷನ್ ಕೊಡ್ತಿದ್ದೀರ ಅಷ್ಟೇ. ಏನಿದು ಗಲಾಟೆ? ಗೌತಮ್ ಏನಾದರೂ ಬಂದ ಅಥವಾ ದೇವಸ್ಥಾನದ ಸ್ವಾಮೀಜಿ ಬಂದ್ರ? ಅಯ್ಯೋ ನೋಡೋಣ. ನಾವೇನು ಸೀಕ್ರೆಟ್ ಮಾಡ್ತಿಲ್ಲ ಆಕೆ. ಗೌತಮ್ ಬಾಬಂಗೆ ಏನಾಗಿದೆ, ಅಂಜಲಿಗೆ ಏನಾಗಿದೆ, ಅಕ್ಕ ಎಲ್ಲಿ ಹೋಗಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ. ಮತ್ತೆ ಮಾಯನ್ ಯಾಕೆ ಮಾತಾಡಕ್ ಬಿಡ್ತಾ ಇಲ್ಲ? ಒಂದು ನೀ ಸರಿಯಾಗಿ ಮಾತಾಡಿ, ಏನ್ ಗೊತ್ತಿದ್ಯ ಅಂತ ಹೇಳಿ, ಇಲ್ಲಾಂದ್ರೆ ಅವ್ರಿಗೆ ಮಾತಾಡಕ್ ಬಿಡಿ ಪ್ಲೀಸ್. ಇದನ್ನ ಇಲ್ಲಿಗೆ ಬಿಟ್ಬಿಡಿ, ನನ್ಗೇನು ಗೊತ್ತಿಲ್ಲ. ಮೊದ್ಲು ಅಂಜಲಿ ಎಲ್ಲಿದ್ದಾಳೆ, ಗೌತಮ್ ಬಾಬ ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು, ಅವ್ರು ನಮಗ್ ಸಿಗ್ಬೇಕು. ಸನ್ನಿಧಿ ಏನು ಮಾಡಿದಲ್ಲ ಇದು ಏನು ಅಂತ ಸ್ವಲ್ಪ ನನಗೂ ಹೇಳಿ, ನಾನು ತಿಳ್ಕೊತೀನಿ. ಏನ್ ಚರ್ಚೆ ಮಾಡ್ತಾ ಇದ್ದೀರಾ?